ಕಂಬೆಲಿ ಒಳ್ಳೆ ಕೆಲಸ ಮಾಡಿದ್ರೆ ಮೆಚ್ಚಬೇಕಲ್ವಾ? ಆಫೀಸ್ ಮ್ಯಾನೇಜರ್ ಯಾರು ನೀವ? ಮಹಾರಾಜ ಬುಟ್ಟಿ ಬಹಳ ದೊಡ್ಡದಿದೆ, ಅಧ್ಯಕ್ಷರಿಗಿಂತ ದೊಡ್ಡ ಚೇರ್ ಇವತ್ತು. ಏನ್ ನಿಮ್ದೆಲ್ಲ ಏನ್ ಪೆಂಡಿಂಗ್ ಇದೆ? ಏನೋ ಇನ್ವರ್ಟ್ ಫೈನಲ್, ನಿಮ್ಗೆ ಇನ್ವರ್ಟ್ ಇಲ್ಲ ಔಟ್ವರ್ಡ್ ಇಲ್ಲ. ಅವ್ರಿಗೆ ಹಾಕಿದ್ದಾರೆ, ಅದರ ಮೇಲೆ ನೀವು ಹೋಗಿನ ಡೀಟೇಲ್ ಆಗಿ ಎಲ್ಲಿದೆ ಪೂರ್ಣಕಾಲೇಜು? ಇಲ್ಲ, ಒಬ್ಬ ಅಧಿಕಾರಿಗೆ ಹೆಲ್ತ್ ಇನ್ಸ್ಪೆಕ್ಟ್ರು ಆ ಹೂಳು ಎತ್ತುವಂಥದ್ದು ಏನಿದೆ ಆ ತೋಡಿನಿಂದ ಹೂಳು ತೆಗೆದು ಮಣ್ಣು ಮೇಲೆ ಹಾಕ್ತಾರೆ, ದಂಡೆಯ ಮೇಲೆ ಹಾಕ್ತಾರೆ. ಈ ಮಳೆ ಬಂದ ಕೂಡಲೇ ಪುನಃ ಆ ಮಣ್ಣು ವಾಪಸ್ ಹೋಗಿ ತೋಡಿಗೆ ಹೋಗುತ್ತೆ. ಸೊ ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಹೇಳಿತ್ತು, ಕಾಂಟ್ರಾಕ್ಟರ್ ಮಾಡದಿದ್ರು ಕೂಡ ನೀವು ಬೇರೆಯವ್ರ ಹತ್ರ ಮಾಡಿಸಿ ಮತ್ತು ಕಾಂಟ್ರಾಕ್ಟರ್ ಬಿಲ್ಲಿಂದ ಕಡಿತ ಮಾಡಿ ಅಂತ ಅಧಿಕಾರಿಗಳು ಸೂಚಿಸಿದ್ರು ಕೂಡ ಒಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ ಅದನ್ನು ಪಾಲನೆ ಮಾಡಲಿಲ್ಲ. ಅವರಿಗೆ ನೋಟಿಸ್ ಮಾಡಲಿಕ್ಕೆ ಕಮಿಷನರಿಗೆ ಅಧ್ಯಕ್ಷರು ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ತಕ್ಷಣ 10 ದಿವಸದೊಳಗೆ ಮಾಡ್ತೇನೆ ಅಂತ ಹೇಳ್ತಾರೆ, ಬಟ್ ನಾಳೆ ದಿವಸ ಮಳೆ ಪ್ರಾರಂಭ ಆಗ್ತದೆ. ಸೊ ಇಂಥ ನೆಗ್ಲಿಜೆನ್ಸ್ಗಳು ಇದೆ. ಮತ್ತು ಇನ್ನು 10 ದಿವಸದ ಒಳಗೆ ಈ ಕಸ ವಿಲೇವರಿಯ ಬಗ್ಗೆ ಎಲ್ಲ ಕೌನ್ಸಿಲರ್ಗಳು, ಅಧಿಕಾರಿಗಳು, ಸ್ವಸಹಾಯ ಸಂಘ ಮತ್ತು ಕಾಂಟ್ರಾಕ್ಟರ್ಸ್ ಮೀಟಿಂಗನ್ನು ಕರೀಲಿಕ್ಕೆ ಹೇಳಿದ್ದೇವೆ. ಆ ಮೀಟಿಂಗ್ನಲ್ಲಿ ಇನ್ನು ಕಸ ವಿಲೇವರಿ ಬಗ್ಗೆ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಬೇಕು ಎಂತಕ್ಕಂಥ ಒಂದು ಅದಕ್ಕೆ ಚಾಲನೆ ಕೊಡ್ತಿದ್ದೇವೆ. ಈಗ ನೆರೆ ಬರುವ ಭಾಗದಲ್ಲಿ ಎಲ್ಲ ತೋಡುಗಳನ್ನು ಕ್ಲಿಯರ್ ಮಾಡುವ ಕೆಲಸ ಭಾಳ ಮುಂಜಾಗ್ರತೆಯಾಗಿ ಮಾಡಿದ್ದಾರೆ. ಮತ್ತು ಇನ್ನು ಉಳಿದದ್ದು ನೆರೆ ಬರುವಂಥ ಸಂದರ್ಭ ಇರುವಂಥದ್ದಕ್ಕೆ ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ. ಹಗಲು ರಾತ್ರಿ ಟಾಸ್ಕ್ ಫೋರ್ಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲಿಯಾದರೂ ನೆರೆ ಅಕಸ್ಮಾತಾಗಿ ಬಂದರೂ ಕೂಡ ತಕ್ಷಣ JCBಯನ್ನು ಇಟ್ಕೊಂಡು ಹೋಗಿ ಆ ನೆರೆ ಬಿಡಿಸುವಂಥ ನೀರನ್ನು ಬಿಡಿಸಿಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ.